ಟೀ ಕಾಫಿ ಅನೇಕರಿಗೆ ಅತ್ಯಗತ್ಯ. ಬೆಳಿಗ್ಗೆ ಎದ್ದ ತಕ್ಷಣ ಟೀ ಅಥವಾ ಕಾಫಿ ಕುಡಿಯಬೇಕು. ಇದು ನಮ್ಮನ್ನ ಉತ್ಸಾಹದಲ್ಲಿಡುತ್ತೆ. ಕೆಲವರಿಗೆ ಟೀ ಇಲ್ಲದೆ ಬದುಕೋಕೆ ಆಗಲ್ಲ. ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೆ 5-6 ಟೀ ಕುಡಿಯೋರು ಇದ್ದಾರೆ. ಟೀ ಕುಡಿಯೋದು ಒಳ್ಳೆಯದಾ ಕೆಟ್ಟದಾ ಅನ್ನೋದಕ್ಕಿಂತ ಟೀ ಬಿಟ್ಟರೆ ದೇಹದಲ್ಲಿ ಏನೇನು ಬದಲಾವಣೆಗಳಾಗುತ್ತೆ ಅಂತ ಇಲ್ಲಿ ನೋಡೋಣ. ಟೀ ಬಿಟ್ಟರೆ ದೇಹದಲ್ಲಿರುವ ಕೆಫಿನ್ ಪ್ರಮಾಣ ಕಡಿಮೆ ಆಗುತ್ತೆ. ಈ ಪ್ರಮಾಣ ಕಡಿಮೆ ಆದ್ರೆ ಟೆನ್ಷನ್ ಕಡಿಮೆ ಆಗುತ್ತೆ, ನಿದ್ರಾಹೀನತೆ ಕಡಿಮೆ ಆಗಿ ರಾತ್ರಿ ಚೆನ್ನಾಗಿ ನಿದ್ದೆ ಬರುತ್ತೆ. ಟೀಯಲ್ಲಿ ಡೈಯುರೆಟಿಕ್ ಅಂಶಗಳಿವೆ. ಒಬ್ಬರು ಹೆಚ್ಚು ಟೀ ಕುಡಿದ್ರೆ ದೇಹದಲ್ಲಿರೋ ನೀರಿನ ಅಂಶ ಕಡಿಮೆ ಆಗುತ್ತೆ. ನೀವು ಟೀ ಕುಡಿಯೋದನ್ನ ಬಿಟ್ಟರೆ ದೇಹದಲ್ಲಿ ನೀರಿನ ಕೊರತೆಯಿಂದ ಆಗುವ ಸಮಸ್ಯೆ ಕಡಿಮೆ ಆಗುತ್ತೆ. ಟೀ ಕುಡಿಯೋದನ್ನ ಬಿಟ್ಟರೆ ನಮ್ಮ ದೇಹದ ಜೀವಕೋಶಗಳಿಗೆ ಹಾನಿ ಮಾಡೋ ಫ್ರೀ ರಾಡಿಕಲ್ಗಳು ಕ್ರಮೇಣ ಕಡಿಮೆ ಆಗುತ್ತೆ. ಈಗಲೇ ಜೀರ್ಣಕ್ರಿಯೆ ಸಮಸ್ಯೆಗಳಿದ್ರೆ ಅದು ಕೂಡ ನಿಧಾನವಾಗಿ ವಾಸಿಯಾಗುತ್ತೆ. ನಿಮಗೆ ಮುಂದೆ ಕ್ಯಾನ್ಸರ್ ಬರೋ ಸಾಧ್ಯತೆಗಳು ಕಡಿಮೆ ಆಗುತ್ತೆ. ಟೀ ಕುಡಿಯೋದನ್ನ ಬಿಟ್ಟರೆ ಸಕ್ಕರೆ ಸೇವನೆ ಕಡಿಮೆ ಆಗುತ್ತೆ. ಇದರಿಂದ ಮುಖದಲ್ಲಿ ಒಂದು ಹೊಳಪು ಬರುತ್ತೆ. ದೇಹದ ತೂಕ ಇಳಿಸಿಕೊಳ್ಳೋಕೆ ಬಯಸೋರಿಗೆ ದೊಡ್ಡ ಬದಲಾವಣೆ ತರುತ್ತೆ. ಯಾವುದೇ ಅಭ್ಯಾಸನ ಒಮ್ಮೆಲೆ ಬಿಡೋದು ಕಷ್ಟ. ಕೆಲವರಿಗೆ ಟೀನ ಒಮ್ಮೆಲೆ ಬಿಡೋದು ಮಾನಸಿಕ ಸಮಸ್ಯೆಗಳನ್ನು ತರಬಹುದು. ದೇಹದಲ್ಲಿ ಆಯಾಸ, ಸುಸ್ತು, ಗಮನವಿಲ್ಲದಿರುವುದು, ತಲೆನೋವು ತರಹದ ಸಮಸ್ಯೆಗಳು ಬರಬಹುದು. ಆದ್ರೆ ಇವು ತಾತ್ಕಾಲಿಕ ಲಕ್ಷಣಗಳು. ಕೆಲವು ದಿನ ಟೀ ಬಿಟ್ಟು ಅಭ್ಯಾಸ ಮಾಡಿಕೊಂಡ್ರೆ ಈ ಲಕ್ಷಣಗಳು ತಾನಾಗೆ ಮಾಯವಾಗುತ್ತೆ. ಟೀ ಕುಡಿಯೋ ಅಭ್ಯಾಸನ ಬಿಡೋಕೆ ಆಗಲ್ಲ ಅಂತ ಅಂದುಕೊಂಡ್ರೆ ಅದಕ್ಕೆ ಬದಲಾಗಿ ಮೂಲಿಕಾ ಟೀ ಕುಡಿಯಬಹುದು. ದಾಸವಾಳ ಟೀ, ಅವರಂಪು ಟೀ ತರಹದ ಮೂಲಿಕಾ ಟೀ, ಹಾಲು, ಬಿಸಿ ನೀರು, ಹಣ್ಣಿನ ರಸಗಳನ್ನ ಕುಡಿಯಬಹುದು. ಕೆಫಿನ್ ಇಲ್ಲದ ಮೂಲಿಕಾ ಟೀ ಕುಡಿಯೋದ್ರಿಂದ ದೇಹದಲ್ಲಿ ಒಳ್ಳೆಯ ಬದಲಾವಣೆಗಳಾಗುತ್ತೆ.